ಕುಂದಾನಗರಿ ಬೆಳಗಾವಿಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಗುಂಪು ಘರ್ಷಣೆ ನಡೆದಿದೆ. ಮಾರಾಮಾರಿಯಲ್ಲಿ ಇಬ್ಬರಿಗೆ ಗಾಯ, ಅವರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಕುಂದಾನಗರಿ ಬೆಳಗಾವಿಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಗುಂಪು ಘರ್ಷಣೆ ನಡೆದಿರುವಂತದ್ದು. ಮಾರಾಮಾರಿಯಲ್ಲಿ ಇಬ್ಬರಿಗೆ ಗಾಯವಾಗಿದೆ, ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿರುವಂಥದ್ದು. ಗಾಯಗೊಂಡ ಸಿದ್ದರಾಜು ಬಾಳೆಕುಂದ್ರಿ ಮತ್ತು ಮಹಿಳೆ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ, ಚಿಕಿತ್ಸೆ ಪಡೀತಾ ಇದ್ದಾರೆ. ಬೆಳಗಾವಿ ತಾಲೂಕಿನ ಕಣಬರ್ಗಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಸ್ಥಳಕ್ಕೆ ಮಾಳ ಮಾರುತಿ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ನಡೆದಂತಹ ಗುಂಪು ಘರ್ಷಣೆ ಇದು. ಈ ಮಾರಾಮಾರಿಯಲ್ಲಿ ಇಬ್ಬರು ಗಾಯಗೊಂಡಿದ್ದಾರೆ, ಅವರನ್ನ ಜಿಲ್ಲಾಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿರುವಂಥದ್ದು. ಸ್ಥಳಕ್ಕೆ ಮಾಳ ಮಾರುತಿ ಪೊಲೀಸರು ಭೇಟಿಯನ್ನ ನೀಡಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕುಂದಾನಗರಿ ಬೆಳಗಾವಿಯಲ್ಲಿ ನಡೆದಂತಹ ಘಟನೆ, ಕ್ಷುಲ್ಲಕ ಕಾರಣಕ್ಕೆ ಅಲ್ಲಿ ಗುಂಪು ಘರ್ಷಣೆ ನಡೆದಿದೆ. ಮಾರಾಮಾರಿ ಎಲ್ಲಿ ಇಬ್ಬರಿಗೆ ಗಾಯವಾಗಿದೆ, ಆಸ್ಪತ್ರೆಗೆ ದಾಖಲಾಗ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಜಿಲ್ಲಾಸ್ಪತ್ರೆಗೆ ಗಾಯಗೊಂಡಂತವರನ್ನ ದಾಖಲು ಮಾಡ್ತಾ ಇದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಈ ಗಲಾಟೆ ನಡೆದಿದೆ ಅಂತಲೇ ಹೇಳಲಾಗ್ತಾ ಇರುವಂತದ್ದು. ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಗಾಯಗೊಂಡಂತವರು. ನಿಜವಾದ ಕಾರಣ ಏನು, ನಿಖರ ಕಾರಣ ಏನು ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಕುಂದಾನಗರಿ ಬೆಳಗಾವಿಯಲ್ಲಿ ನಡೆದಂತಹ ಒಂದು ಗಲಾಟೆ, ಈ ಗಲಾಟೆಯಲ್ಲಿ ಇಬ್ಬರು ಗಾಯಗೊಂಡಿದ್ದಾರೆ, ಅವರನ್ನ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗ್ತಾ ಇರುವಂಥದ್ದು. ಅದರಲ್ಲಿ ಓರ್ವ ಮಹಿಳೆಯನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಸಿದ್ದರಾಜು ಬಾಳೆಕುಂದ್ರಿ ಹಾಗೇನೆ ಮಹಿಳೆ ಈಗಾಗಲೇ ಚಿಕಿತ್ಸೆಯನ್ನ ಪಡಿತಾ ಇರುವವರು. ಬೆಳಗಾವಿ ತಾಲೂಕಿನ ಕಣಬರ್ಗಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಸ್ಥಳಕ್ಕೆ ಮಾಳ ಮಾರುತಿ ಪೊಲೀಸರು ಕೂಡ ಭೇಟಿಯನ್ನ ನೀಡಿದ್ದಾರೆ, ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಲಾಠಿ ಚಾರ್ಜ್ ಮಾಡಿದ ಮೂವರು ನಾಲ್ಕು ಮಂದಿ ಬಂದವರು ಅಡೆ ಮಾಡಿರ್ತೀವಿ. ಶೂಟಿಂಗ್ ಮಾಡಿಲ್ಲ ಅಲ್ಲ, ಲಾಠಿ ಚಾರ್ಜ್ ಮಾಡಿದ ಅಂತ ಕರೆಯ ಲಡಿದ ಮೇಡಮ್. ಈ ಲಾಠಿ ಚಾರ್ಜ್ ಮಾಡಿದ ಮೂವರು ನಾಲ್ಕು ಮಂದಿ ಬಂದವರು ಅಡೆ ಮಾಡಿರ್ತೀವಿ. ಶೂಟಿಂಗ್ ಮಾಡಿಲ್ಲ ಅಲ್ಲ, ಲಾಠಿ ಚಾರ್ಜ್ ಮಾಡಿದ ಅಂತ ಕರೆಯ ಲಡಿದ ಮೇಡಮ್. ಈ ಲಾಠಿ ಚಾರ್ಜ್ ಮಾಡಿದ ಮೂವರು ನಾಲ್ಕು ಮಂದಿ ಬಂದವರು ಅಡೆ ಮಾಡಿರ್ತೀವಿ. ಶೂಟಿಂಗ್ ಮಾಡಿಲ್ಲ ಅಲ್ಲ, ಲಾಠಿ ಚಾರ್ಜ್ ಮಾಡಿದ ಅಂತ ಕರೆಯ ಲಡಿದ ಮೇಡಮ್. ಎಸ್, ಈ ಬಗ್ಗೆ ಮಾತನಾಡೋಣ, ಈ ಘಟನೆಗೆ ಏನ್ ಕಾರಣ ತಿಳಿಯೋಣ. ಅಲ್ಲಿನ ಪ್ರತ್ಯಕ್ಷ ದರ್ಶಿ ಆದಂತಹ ಮಂಜುನಾಥ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ಮಂಜುನಾಥ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಏನ್ ಗಲಾಟೆ, ಯಾಕಾಯ್ತಿದು? ಇದು ಪ್ರತಿ ವರ್ಷ ಇಲ್ಲಿ ಕೊಬ್ಬರಿ ಹೊರಿ ಅಂತ ಮಾಡ್ತಾರೆ ಮೇಡಮ್ ಇಲ್ಲಿ. ಹ್ಮ್. ಅದು ಹರಿಯುವಾಗ ಬ್ಯಾಕ್ ಇಂದ ನೋಡ್ಲೇ ಇಲ್ಲ, ಅವನು ಎತ್ ಬಂದು ಗುದ್ದೆ ಬಿಡ್ತದೆ. ಹೋರಿ ಬಂತ? ಹಾ, ಹೋರಿ ಮೇಡಮ್, ಹೋರಿ. ಓಕೆ, ಏನ್ ಸ್ಪರ್ಧೆ ಅದು? ಇದು ಕೊಬ್ಬರಿ ಹೋರಿ ಸ್ಪರ್ಧೆ ಅಂತ. ಕೊಬ್ಬರಿ ಹೋರಿ ಸ್ಪರ್ಧೆ? ಹಾ, ಹೌದು ಮೇಡಮ್, ಪ್ರತಿ ವರ್ಷ ಮಾಡ್ತಾರೆ ಇದು ಗೌರಿ ಹುಣ್ಣಿಮೆ ದಿನ. ಹಾ, ಮಂಜುನಾಥ್ ಮಾತಾಡಿ. ಸಂಪರ್ಕ ಕಡಿತಗೊಂಡಿರುವಂತದ್ದು. ಕೊಬ್ಬರಿ ಹೋರಿ ಸ್ಪರ್ಧೆ ಸಂದರ್ಭದಲ್ಲಿ ಆದಂತಹ ಘಟನೆ ಇದು ಅನ್ನುವಂತಹ ಮಾತನ್ನ ಪ್ರತ್ಯಕ್ಷದರ್ಶಿ ಮಂಜುನಾಥ್ ಹೇಳ್ತಾರೆ. ಹಿಂದೆಯಿಂದ ಬಂದಂತಹ ಹೋರಿ ಈ ರೀತಿ ದಾಳಿಯನ್ನ ನಡೆಸಿದೆ ಅನ್ನುವಂತಹ ಒಂದು ಮಾಹಿತಿಯನ್ನ ಕೂಡ ಕೊಡ್ತಾರೆ. ಕುಂದಾನಗರಿ ಬೆಳಗಾವಿಯಲ್ಲಿ ನಡೆದಂತಹ ಘಟನೆ, ಗುಂಪು ಘರ್ಷಣೆಯಿಂದಾಗಿ ನಡೆದಂತಹ ಒಂದು ಘಟನೆ. ಅಂದ್ರೆ ಕ್ಷುಲ್ಲಕ ಕಾರಣಕ್ಕೆ ಈ ಘಟನೆ ಆಯಿತು ಅನ್ನುವಂತಹ ಮಾಹಿತಿ. ಇಬ್ಬರು ಗಾಯಗೊಂಡಿದ್ದಾರೆ, ಅದರಲ್ಲಿ ಓರ್ವ ಮಹಿಳೆಯೂ ಕೂಡ ಇದ್ದಾರೆ. ಅವರನ್ನ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡ್ತಾ ಇರುವಂತಹ ದೃಶ್ಯ ಒಂದ್ ಕಡೆ ನೀವು ಗಮನಿಸ್ತಾ ಇದ್ದೀರಿ, ಮತ್ತೊಂದೆಡೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇರುವಂತಹ ದೃಶ್ಯ. ಸಿದ್ದರಾಜು ಬಾಳೆಕುಂದ್ರಿ ಮತ್ತೆ ಮಹಿಳೆ ಈಗಾಗಲೇ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ, ಟ್ರೀಟ್ಮೆಂಟ್ ಪಡೆದುಕೊಳ್ತಾ ಇದ್ದಾರೆ. ಬೆಳಗಾವಿ ತಾಲೂಕಿನ ಕಣಬರ್ಗಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದಾಗಿದೆ. ಸ್ಥಳಕ್ಕೆ ಮಾಳ ಮಾರುತಿ ಪೊಲೀಸರು ಕೂಡ ಭೇಟಿ ನೀಡಿದ್ದಾರೆ, ಏನ್ ಘಟನೆಗೆ ಕಾರಣ ಅನ್ನುವಂತಹ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಕುಂದಾನಗರಿ ಬೆಳಗಾವಿಯಲ್ಲಿ ನಡೆದಂತಹ ಗುಂಪು ಘರ್ಷಣೆ. ಈ ಬಗ್ಗೆನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಪರಮೇಶ್ವರ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಪರಮೇಶ್ವರ್, ಏನಿದು ಗಲಾಟೆ, ಏನ್ ಕಾರಣ?
ವಿನಯ ಏನಂತಂದ್ರೆ ಬೆಳಗಾವಿ ತಾಲೂಕಿನ ಕಡಬುರ್ಗಿ ಗ್ರಾಮದಲ್ಲಿ ಅಪರಿಚಿತ ವ್ಯಕ್ತಿಯ ಮೇಲೆ ಈಗಾಗಲೇ ಒಂದು ಗುಂಪೊಂದು ಏನು ಹಲ್ಲೆ ಮಾಡಿರುವಂತದ್ದು. ಹಲ್ಲೆ ಅಂತ ಸಂದರ್ಭದಲ್ಲಿ ಏನಂತಂದ್ರೆ ಆತನ ಪತ್ನಿ ಬಿಡಿಸಬೇಕು ಅಂತಂದ್ರೆ ಅವಳಿಗೂ ಕೂಡ ಗಾಯಗೊಂಡಿರುವಂತದ್ದು. ಸೊ ಈಗ ಇಬ್ಬರನ್ನ ಏನು ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಮತ್ತೆ ಒಂದೆಡೆ ಅಂತಂದ್ರೆ ಗುಂಪನ ಚದುರಿಸಲು ಕಲಬುರಗಿಯಲ್ಲಿ ಮಾಳಮಾರುತಿ ಪೊಲೀಸರು ಲಾಠಿಚಾರ್ಜ್ ಅನ್ನು ಮಾಡಿದ್ರು ಅನ್ನೋ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಆದ್ರೆ ಪೊಲೀಸರನ್ನ ಕೇಳಿದ್ರೆ ನಾವು ಲಾಠಿಚಾರ್ಜ್ ಮಾಡಿಲ್ಲ ಅನ್ನೋ ಮಾಹಿತಿಯನ್ನು ಅವ್ರು ನೀಡ್ತಾ ಇದಾರೆ. ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಈ ಒಂದು ಯಾವ ಉದ್ದೇಶಕ್ಕಾಗಿ ಈ ರೀತಿ ಗಲಾಟೆ ಆಗುತ್ತೆ ಅನ್ನೋದು ಪೊಲೀಸರ ತನಿಖೆಯಿಂದಷ್ಟೇ ಬರಬೇಕಾಗಿದೆ. ಈಗ ಸಿದ್ದರಾಜು ಬಾಳೆಕುಂದ್ರಿ ಮತ್ತೆ ಮಹಿಳೆ ಅವ್ರೇನ್ ಹೇಳ್ತಾರೆ, ಅವ್ರಿಗಾಗ್ಲೇ ಟ್ರೀಟ್ಮೆಂಟ್ ಪಡೆದುಕೊಳ್ತಾ ಇದ್ದಾರೆ, ಅವ್ರಿಗೆ ಯಾವ ರೀತಿ ಗಾಯ ಆಯ್ತಂತೆ, ಪೊಲೀಸರು ಮಾಡಿರುವಂತಹ ಲಾಠಿ ಚಾರ್ಜ್ ಇಂದನ ಅಥವಾ ಎರಡು ಗುಂಪುಗಳ ನಡುವೆ ನಡೆದಂತಹ ಒಂದು ಗಲಾಟೆಯಿಂದ ಅಂತನ? ಸಿದ್ದರಾಜು ಬಾಳೆಕ ಗಾಯಗೊಂಡ ಈತ ಏನಿದ್ರೆ ಬಾಳೆಕುಂದ್ರಿ ಗುಂಪೊಂದು ಇವರ ಮೇಲೆ ಹಲ್ಲೆ ಮಾಡಿರುವಂತದ್ದು. ಯಾಕಂದ್ರೆ ಈತ ಅಲ್ಲಿ ಏನೋ ಒಂದು ಯಾರೋಗ್ಯ ಏನೋ ಒಂದು ಅವಗಾಚನ ಪದಗಳಿಂದ ನಿಂದನೆ ಮಾಡಿದಾನೆ ಅಂತೇಳಿ ಪೊಲೀಸರು ಹೇಳ್ತಾ ಇದ್ರೆ, ಮತ್ತೊಂದೆಡೆ ಏನಂತಂದ್ರೆ ಈತನ ಸುಮ್ಸುಮ್ನೆ ಆಗಿ ಬೇರೆ ಗುಂಪೊಂದು ಹಲ್ಲೆ ಮಾಡಿರುವಂತದ್ದು ಅಂತೇಳಿ ಅವನ ಸಂಬಂಧಿಕರು ಹೇಳ್ತಾ ಇದ್ರೆ. ಇದ್ರ ಬಗ್ಗೆ ಏನು ನಿಖರವಾದ ಮಾಹಿತಿನೂ ಸಂಪೂರ್ಣವಾಗಿ ತಿಳಿದು ಬಂದಿಲ್ಲ ಅಂತ ಹೇಳ್ಬೋದು. ಏನಾದ್ರೂ ದ್ವೇಷ ಇತ್ತಂತ ಪರಮೇಶ್ವರ್, ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ಈ ಗಲಾಟೆ ಆಯ್ತಂತ ಏನ್ ಹೇಳ್ತಿದ್ದಾರೆ ಅಲ್ಲಿನ ಪ್ರತ್ಯಕ್ಷ ದರ್ಶಿಗಳು? ಏನಂತಂದ್ರೆ ಗಾಯಗೊಂಡಂತ ವ್ಯಕ್ತಿ ಏನೊಂದು ಖಾಸಗಿ ಫ್ಯಾಕ್ಟರಿಯಲ್ಲಿ ಏನು ಕೆಲಸಕ್ಕೆ ಹೋಗ್ತಾ ಇದ್ದ. ಆದ್ರೆ ಈತ ಇವತ್ತು ಕೆಲಸಕ್ಕೆ ಬಿಟ್ಟು ಮನೆಯಲ್ಲಿ ಇದ್ದಂತ ಮನೆಯಲ್ಲಿ ಏನು ಇದ್ದ. ಆದ್ರೆ ಮನೆಯಲ್ಲಿ ಇದ್ದ ಸಂದರ್ಭದಲ್ಲಿ ಮನೆಯಿಂದ ಹೊರಗಡೆ ಬಂದಾಗ ಏಕಾಏಕಿ ಒಂದು ಗುಂಪೊಂದು ಬಂದು ಈತನ ಮೇಲೆ ಹಲ್ಲೆ ಮಾಡಿರುವಂತದ್ದು. ಜೊತೆಗೆ ಏನಂತಂದ್ರೆ ಈತನ ಸಂಬಂಧಿಕರು ನಮ್ಮ ಏನು ಸಿದ್ದರಾಜು ಏನ್ ಸಿದ್ದರಾಯ ಏನಿದ್ದಾನೆ ಅವ್ರು ಯಾವ್ದೇ ಕಾರಣಕ್ಕೂ ಯಾವ್ದೇ ಏನು ಇನ್ನೊಬ್ರು ಗಲಾಟೆಗೆ ಹೋಗುವಂತವನಲ್ಲ, ಸುಮ್ಸುಮ್ನೆ ಈ ರೀತಿ ಏಕಾಏಕಿ ಹಲ್ಲೆ ಮಾಡಿದ. ಥ್ಯಾಂಕ್ ಯು ಪರಮೇಶ್ವರ್ ತಮ್ಮ ಮಾಹಿತಿಗಾಗಿ. ಇದೀಗ ಗಾಯಾಳು ಸಂಬಂಧಿ ಸಿದ್ದರಾಯ ಸವಳಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸಿದ್ದರಾಯ ಅವರೇ. ಹೇಳ್ರಿ ಮೇಡಮ್, ಏನಾಯ್ತು, ಯಾಕೆ ಗಲಾಟೆ? ಗಲಾಟೆ ಮೇಡಮ್ ಮಾತಾಡಿ. ನೀವು ಎಲ್ಲಿ ಬರಾಕಿದೆ ಸಿದ್ದರಾಯ ಅವರೇ, ಮಾತಾಡಿ, ಕೇಳಿಸ್ತಾ ಇದೆ. ಏನು ಗೊತ್ತಿಲ್ಲ ಮೇಡಮ್. ಓಕೆ, ಎಸ್, ಯಾವುದೇ ಮಾಹಿತಿ ಇಲ್ಲ ಅಂತ ಸಿದ್ದರಾಯ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಎರಡು ಗುಂಪುಗಳ ನಡುವೆ ನಡೆದಂತಹ ಘರ್ಷಣೆ ಇದು. ಈ ಸಂದರ್ಭದಲ್ಲಿ ಇಬ್ಬರು ಗಾಯಗೊಂಡಿರ್ತಾರೆ, ಅವರನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ.